ಅವರ್ ಆಡಿಯನ್ಸ್ ನೈಸ್ ಪೊಲ್ಯೂಷನ್ ಸೂಪರ್ ಎಲ್ಲರಿಗೂ ಸ್ವಾಗತ ಮನೆಯಲ್ಲಿ ಕೂತು ವೀಕ್ಷಿಸಿರುವ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್ ಸೂಪರ್ ಸೀಸನ್ ಮಿಸ್ಟರ್ ಲಂಕೇಶ್ ಹೇಳಿ ಮಿಸ್ಟರ್ ಲೋಕೇಶ್ ಈಗ ನಿಮ್ಗೊಂದು ಪ್ರಶ್ನೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊ ಹಾಸ್ಯ ಚಕ್ರವರ್ತಿ ಶ್ರೀ ನರಸಿಂಹರಾಜು ಮುನ್ನಡಿಬೇಕು ಹಾಗೆ ಅವರ ಮಾತುಗಳು ಅವರ ಧನ್ಯವಾದಗಳು ಅಥವಾ ಆಲ್ ದ ಬೆಸ್ಟ್ ನೆನಪಿರಲಿ ನಿಮ್ಮ ನಿಮ್ಮೊಂದಿಗೆ ಸದಾ ಈ ತರದ ಏನಾದರೂ ಒಂದು ಬರಿತಾ ಇರ್ತೀವಿ ಒಂದು ಒಳ್ಳೆಯ ಮಾತುಗಳನ್ನ ಬರಿತಾ ಇರ್ತೀವಿ ನರಸಿಂಹರಾಜು ಅವರು ಏನು ಬರಿತಾ ಇದ್ರು ಅಂದ್ರೆ ಎಲ್ಲರಿಗೂ ವೆಲ್ಕಮ್ ಟು ಮಜಾ ಟಾಕೀಸ್ ಒಳ್ಳೆ ಕೆಲಸ ಒಳ್ಳೆ ಕಾರ್ಯ ಲೋಕೇಶ್ ಸೂಪರ್ ಓಕೆ ಈಗ ನಮ್ಮ ಮಜಾ ಮನೆಗೆ ಯಾರು ಬರ್ತಾ ಇದ್ದಾರೆ ನಕ್ಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾವಾಗಲೂ ಎಲ್ಲರೂ ಹೇಳ್ತಾರೆ ಅಳಿಸ್ಬಿಡ್ಬೋದು ಬೇಜಾರು ಮಾಡ್ಬೋದು ಆದ್ರೆ ನಕ್ಸೋದು ತುಂಬಾ ಕಷ್ಟ ಸೂಪರ್ ಸೂಪರ್ ಒಂದು ಗುರು ಕಿರಣ್ ಅವ್ರ ತರ ಒಂದು ಹೇರ್ ಸ್ಟೈಲ್ ಒಂದು ಕಾಂಪ್ಲೆಕ್ಷನ್ ಇದೇ ಮೇಂಟೆನೆನ್ಸ್ ಮಾಡ್ಬೇಕು ಇಲ್ಲ ಇಲ್ಲ ನಾನು ಗುರು ತಲೆ ಬಂದು ಅಷ್ಟೊಂದು ಚೆನ್ನಾಗಿದ್ದು ನನಗೂ ನಿಮಗೂ ಇಬ್ಬರಿಗೂ ಮೇಂಟೆನೆನ್ಸ್ ಮಜಾ ಟಾಕೀಸ್ ಮತ್ತು ಮಜಾ ಭಾರತದ ಸಮ್ಮಿಲನ ಇವತ್ತು ಮಜಾ ಸಂಚಿಕೆ ಆಗ್ತಾ ಇದೆ ಸಾಕಷ್ಟು ತರಲೆ ಮಾಡೋಣ ಮಾತಾಡೋಣ
ನಾನು ಸಾಕಷ್ಟು ಕಡೆ ಕೇಳಿದ್ದೀನಿ ಈ ಮಂಗಳೂರು ಅವ್ರನ್ನ ನಗಿಸೋದು ಏನೋ ಗೊತ್ತಿಲ್ಲ ಆ ಟೈಮ್ಗೆ ದೇವರು ತತಸ್ಥ ಒಂದು ಕಾಣುತ್ತೆ. ಆದ್ರೆ ಒಂದು ಒಂದು ವಿಚಾರದಲ್ಲಿ ನೀವು ಸ್ವಲ್ಪ ಅವ್ರಿಗಿಂತ ಅನ್ಲಕ್ಕಿ. ನಿಮ್ಮ ಜೊತೆ ರಚಿತಾ ರಾಮ್ ಇರ್ತಾರೆ, ಪಕ್ಕದಲ್ಲಿ ಅನುಪಮ ಗೌಡ ಅವರು ಅಲ್ಲಿ ಆಂಕರಿಂಗ್ ಮಾಡ್ತಾರೆ. ಆದ್ರೆ ಪ್ರತಿ ಸಲಿ ಅವ್ರ ಹಿಂದೆ ಅಷ್ಟು ಜನ ಹೆಣ್ಮಕ್ಳು ಇರೋದು. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಕ್ಲೈಮ್ಯಾಕ್ಸ್ ನಡೀತಾ ಇತ್ತು, ಚೆನ್ನಾಗಿತ್ತು ಪಿಕ್ಚರ್. ನೋಡಿ ಆಂಟಿ ಕ್ಲೈಮ್ಯಾಕ್ಸ್ ಆಗೋಯ್ತು. ಅಲ್ಲಾಡಿ ನಿಮ್ಮನ್ನೆಲ್ಲ ಆಂಟಿ ಚೆನ್ನಾಗಿರೋ ಹುಡುಗರನ್ನ ಸ್ವಲ್ಪ ಅಲ್ಲ ತುಂಬಾ ಸುಂದರವಾಗಿರ್ತಾರೆ, ಆಮೇಲೆ ಎಲ್ಲರೂ ರಾಖಿ ಕಟ್ಟಿದ್ದಾರೆ. ಏನ್ ಗೊತ್ತದು ಗುರು, ದೇರ್ ಇಸ್ ಅ ಸೀಕ್ರೆಟ್. ಇವತ್ತು ಎಪಿಸೋಡ್ ಬರಕ್ ಮುಂಚೆ ಅವ್ರಿಗೆ ಯಾರ್ಯಾರು ಬರ್ತಾ ಇದೆ ಅವ್ರದೆಲ್ಲ ಫೋಟೋ ಕಳಿಸ್ಬೇಕು. ಮಾಡ್ತೀನಿ ಮ್ಯಾಚಿಂಗ್ ಕಾಸ್ಟ್ಯೂಮ್ ಹಾಕ್ತೀನಿ, ಗ್ಲಾಸಸ್ ಹಾಕ್ತೀನಿ, ಎಲ್ಲಾನು ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತೀನಿ. ಆದ್ರೆ ಸ್ಟುಡಿಯೋಗೆ ಎಂಟ್ರಿ ಆಗ್ತಾ ಇದ್ದಂಗೆ ಸೃಜನ್ ಅವರು ಪ್ರತಿಯೊಬ್ಬರಿಗೂ ಒಂದು ರಾಖಿ ಕೊಟ್ಬಿಡ್ತಾರೆ, ನೀವು ಕಟ್ಬಿಟ್ಟೆ ಒಳಗೆ ಬರಬೇಕು ಅಂತ ನನಗೆ. ಅಲ್ಲ ನಿಮಗೆ ರಾಖಿ ಕಟ್ಸೇ ಇಷ್ಟೆಲ್ಲ ಅನುಭವಿಸ್ತಾ ಇದೆ. ಸೊ ಇವತ್ತು ಅಷ್ಟು ಜನ ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ, ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ದ ಎಂಟೈರ್ ಟೀಮ್ ಆಫ್ ಮಜಾ ಭಾರತ. ಇವರ ಗುಣಗಾನವನ್ನ ತಾವು ದಯವಿಟ್ಟು ಮಾಡಬೇಕು ಅಂತ ಕೇಳ್ತೇನೆ. ಎಲ್ಲಿಂದ ಶುರು ಮಾಡಿ, ಎಲ್ಲಿಂದಾದ್ರೂ ಶುರು ಮಾಡಿ. ಕ್ಯಾಮ್ರಾ ಇಟ್ಟಿದ್ವಿ ನಿಮಗೆ ಅಂತಾನೆ, ತಲೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಟೆನ್ಷನ್ ತಗೋಬಿಡಿ. ನೀವು ಇದ್ದಕ್ಕೆ ಲೈಟ್ ಜಾಸ್ತಿ ಆಗಿಬಿಡುತ್ತೆ ನೋಡಿ. ಅಲ್ಲಿ ನೋಡಿ, ಇಲ್ಲಿ ಇಲ್ಲಿ ತಿರ್ಕೋತ್ ನೋಡಿ. ಅಖಿಲೇಶ್ ಕೃಷ್ಣ, ಇವನಿಗೆ ಸ್ವಲ್ಪ ಹೈಪ್ ಜಾಸ್ತಿ ಇದೆ, ಸ್ವಲ್ಪ ಹೀರೋ ಮೆಟೀರಿಯಲ್ ಅಂತ ಯಾರನ್ನು ಬಿಡಲ್ಲ. ರಚಿತಕ್ಕೂ ಏನ್ ಹೊಡಿತಾ ಇದ್ದ? ಹೌದಾ, ಕಳ್ಳ ಹರೀಶ್. ಹಾ, ಅನಿಲ್ ಕುಮಾರ್ ಬಳ್ಳಾರಿ.
ಶಿವರಾಜ್ ಫ್ರಮ್ ಮಂಗಳೂರು. ರಜನಿಕಾಂತ್ ಫ್ರಮ್ ಮಂಡ್ಯ. ತಿಲಕ್ ಮೈಸೂರು. ನಿತಿನ್ ಅಮೀನ್ ಉಡುಪಿ. ವೆರಿ ನೈಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮ ಟ್ಯಾಲೆಂಟ್ ಅನ್ನ ನೋಡೋದಕ್ಕೆ ನಾವು ಕಾಯ್ತಾ ಇದೀವಿ. ಅದಕ್ಕೂ ಮುಂಚೆ ನಾವು ಮಾತುಕತೆಯನ್ನು ಮುಂದುವರಿಸ್ತೀವಿ. ನೀವೆಲ್ಲ ಹೋಗಿ ಆಸನವನ್ನು ಅಲಂಕರಿಸಿ ದಯವಿಟ್ಟು ಬನ್ನಿ, ಮಾತುಕತೆ ಮುಂದುವರಿಸೋಣ. ಪ್ಲೀಸ್ ಕಮ್, ವೆಲ್ಕಮ್. ಏನೇ ಇದು, ಎ ಸಿ ರಿಮೋಟ್ ಅಲ್ಲಿ ಬೀಸಣಿಗೆ ವರ್ಕ್ ಆಗ್ತಿದ್ಯಾ? ಒರಿಜಿನಲ್ ಹೌದು ಅಲ್ಲೋ ಅಂತ ಚಿನ್ನ ಉಜ್ಜಿತಾರಲ್ಲ, ಹಾಂಗ ಉಜ್ಜಿ ಟೆಸ್ಟ್ ಮಾಡಿದ್ರು. ಇಂತ ಅಪ್ಪಟ ಅಪರಂಜಿ ನನ್ನ ಪಾಲಿಗೆ ಸಿಗೋದಿಲ್ಲ. ಎರಡ್ ಸಾವಿರದ 2012 ಪ್ರಳಯ ಆಗುತ್ತೆ ಅಂತ ಹೇಳಿದ್ರು, ಅದು ಪೋಸ್ಟ್ ಪೋನ್ ಆಗಿ ಇವತ್ತಾಗುತ್ತೆ. ಪರಕ್ಕೆ ಹೊಡೆದ್ರೆ ಕಸ ಸಿಗದೆ ಇರಬಹುದು. ನನಗಿಂತ ಹುಡುಗ ಸಿಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಿಡ್ತೀನಿ ಕೊಚ್ಚಿಬಿಡ್ತೀನಿ ಅಂತ ಓಡಾಡ ಹೆಣ್ಣು ನೀನು, ಅದ್ ಹೆಂಗಮ್ಮ ಇವನ್ಗೆ ಹೋಗಿ ತಗಲಾಕಂಡೆ? ನೀನು ಹೆಂಗ್ ಬಿದ್ದೆ ಇವನ್ಗೆ? ಹೆಂಗ್ ಬಿದ್ದೆ ಅಂತ ನೀವ್ ಅನ್ಕೋತಿದ್ದೀನಿ. ಮುದ್ದೆ ಬೈಲಿ ಏನಲ್ಲೇ ಬಾಬಾ. ಕಿವಿ ಮುಚ್ಕೋ, ಕಿವಿ ಮುಚ್ಕೋ, ಅಪ್ಪಣೆ ಆಗ್ಲಿ. ಒಂದು ಮೆಸೇಜ್ ರಿಪ್ಲೈ ಇಲ್ಲ. ಓಕೆ, ಅದಕ್ಕೆ ನಾನು ಒಂದು ಹೊಸ ನಂಬರ್.
ಆಮೇಲೆ ಅವಳು ಹೊಸ ನಂಬರ್ ತಗೊಂಡು ನನಗೆ ಮೆಸೇಜ್ ಮಾಡಿ. ನೀವು ಯಾರೋ ಏನೋ ಗೊತ್ತಿಲ್ಲ. ಊರೆಲ್ಲ ಅಂದಂಗ ಆಯ್ತಲ್ಲಪ್ಪ, ಐ ಲವ್ ಯು ಅನ್ಬಿಟ್ಲು. ಸಿಕ್ತಾ ಸಿಕ್ತಾ ಯಾವ ನಾನು ಸಿಗ್ಬೇಕಾಗಿತ್ತು ಅಲ್ಕ ನನ್ ಮಗ. ಏ ಚಿನ್ನ, ಅವನೇನ್ ಹೇಳಿದ ಕೇಳಿಸ್ಕೊಂಡ ನೋಡ್ರಿ ಸರ್. ನನ್ನ ಗಂಡನ ಬಗ್ಗೆ ನೀವು ಒಬ್ರೇ ಅಲ್ಲ. ಎಲ್ಲರಿದ್ರಿಗೂ ಇಲ್ಲೇ ತಾಳಿ ಕಟ್ಬಿಡ್ರಿ, ಮದ್ವೆ ಆಗ್ಬಿಡು. ಚಿನ್ನ ಸರ್ ಅನ್ಯಾಯವಾಗಿ ಜೀವನ ಹಾಳು ಮಾಡ್ಕೋಬೇಡ. ನನ್ನ ಪ್ರಾಣ ಹೋದ್ರು ಸರಿ, ಇವರು ಹೊಟ್ಟೆ ಮೇಲೆ ಪ್ರಾಣ ಬಿಡ್ತೀನಿ ಹೊರತು ಇವ್ರನ್ನ ಬಿಡಲ್ಲ. ಪ್ರಾಣನ ಕಾಲ್ ಮೇಲೆ ತಂದು ಬಿಡೋದು, ಇವಳೇನು ಹೊಟ್ಟೆ ಮೇಲೆ ಬಿಡ್ತೀನಿ ಅಂತವಳ. ನೀನ್ ಕೂತ್ಕೊಂಡ್ರೆ ಕಾಲೆಲ್ಲಪ್ಪ ಕಾಣುತ್ತೆ, ಹೊಟ್ಟೆನೆ ಕಾಲ್ ವರ್ಗ. ನೀವಿಬ್ರು ತಿನ್ನೋದಲ್ಲ ಬಿಟ್ಟಿಕೊಳ್ಳಲ್ಲ, ಅದು ಗಟ್ಟಿ. ಆಗಕ್ಕಿಲ್ಲ, ತಾಳಿ ಕಟ್ಬೇಕೇನಪ್ಪ ಅದನ್ನ. ಆಗಕ್ಕೆ ಹೋಗ್ತಾರ ಬಸ್ ನಿಲ್ಸಿದ್ರು ಓಕೆ, ಆದ್ರೆ ಆಗ್ತಾರ ಮದ್ದು ನಿಲ್ಲಿಸ್ಬಾರ್ದು ಕಂಡ್ರು. ಏನ್ರಾಯ್ತು? ಅಲ್ಲ, ಈ ನನ್ನ ಮಗ ಮುದ್ದೇಶ ಅವತ್ತು ಬಂದ್ಬಿಟ್ಟು ನಮ್ ಬ್ರೋ ಹತ್ರ ಮದುವೆ ಆಗ್ಬೇಕು. ಯಾಕೋ ರಾತ್ರಿ
ನಾನು ಅಂತ ಕೆಲಸ ಮಾಡ್ತೀನ. ಅಪ್ಪ ಮುಚ್ಕೊಂಡು ನಿಂತ್ಕೊ, ನೀನ್ ಏರಿಯಾಗ ಏರಿಯಾಗ ಹೋಗಿ ಮಾಡೋದೇ ಇಂಥ ಕೆಲಸ. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ನೀನು. ಇವಳನ್ನ ಬಿಟ್ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಕ್ಕಿಲ್ಲ ನಾನು. ನೀನ್ ಯಾರನ್ನೇ ಮದುವೆ ಆಗಿದ್ರು ಆ ಹುಡುಗಿ ಬಾಳು ಹಾಳಾಗೋದು ಗ್ಯಾರಂಟಿ. ನಾನ ಮಾಡ್ತಾ ಇರೋ ನೀರು ಬಚ್ಚಲ್ ಮನೆ. ಈಗ್ಲೂ ಅರ್ಥ ಆಗ್ಲಿಲ್ವ ನಿನ್ಗೆ? ಈ ನನ್ನ ಮಕ್ಕಳು ಕೊಡ್ತಾರಲ್ಲ ಬಿಲ್ಡಪ್, ಅದಕ್ಕೆ ಇವನು ಇಷ್ಟೊತ್ತು ಜೊಲ್ ಸುರಿಸ್ತಾ ಇದ್ದ. ಈಗ ಹೊರಸ್ಕಂಡ ನಮ್ಮ ಯಜಮಾನ್ ಬಗ್ಗೆ ಹಂಗಿಲ್ಲ ಅಪ್ಪ, ಪ್ರಸರ ಮಾಡ್ಬೇಡಿ. ಬೇಕಿದ್ರೆ ಜಗತ್ತಿಲ್ಲ ಯಾವ ಬೇರೆ ಹುಡುಗನು ಬೇರೆ ಹುಡುಗಿನ ನೋಡ್ಬೋದು, ಆದ್ರೆ ನನ್ನ ಮನೆ ದೇವರು ಮುದ್ದೇಶ ಮಾಡಿ ಈ ನನ್ನ ಮಗನಿಗೆ ಇರೋದೆಲ್ಲ ಡುಂಗ್. ಏನ್ ಮಾತಾಡ್ತಿದ್ಯಾ? ನಾನು ಹೇಳಿದ ಆರ ಕಿತ್ತಾಗ ನೀನೆಲ್ಲ ಹಾಕೊಂಡಿದ್ಯಾರ? ನಾನು ಓದಿ ಅನ್ಕೊಂಡೆ, ನಾನು ಓದಿ ಒಂದ್ ನಿಮಿಷ ಇರು, ಒಂದ್ ನಿಮಿಷ. ಅವನ್ನ ಕೇಳೋಣಲ್ಲ. ಮುದ್ದೇಶ 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 ಲೇ ಮುದ್ದೇಶ, ಇದೇನೋ ಇದು ಐಟಮ್ ಸಾಂಗ್ ಡಾನ್ಸರ್ ತರ ಮಲ್ಲಿ.
ಚೌಲ್ಟ್ರಿನಲ್ಲಿ ಬೀಗ ಊಟಕ್ಕೆ ಅಂತ ಫಸ್ಟ್ ಪಂತಿ ಮುಗಿತಂತೆ, ಎಲೆ ಎಲ್ಲ ಎತ್ತಿ ಬಿಗ್ಸಾಕಿ ತೊಟ್ಟಿಗೆ ಹಾಕ್ತಾರ ನೋಡೋ. ಚಿನ್ನಂಗೆ ನಾನು ಮನೆ ದೇವರು 100%. ಆದ್ರೆ ಈ ಹುಡುಗಿ ನನಗೆ ದೇವರು ಮನೆಯನ್ನು ಬಂದೈತಿ. ಹೊಸ ನೀರು ಕಂಡುಕೊಳ್ಳ ಹಳೆ ನೀರ ಬಿಡಕ್ಕೆ ಚಲೋ ಮಾಡ್ಕೊಂಡ್ಬಿಟ್ಟಲ್ಲ. ಇಟ್ಕೋಬಿಡ್ರಿ, ಇದು ನಿಯತ್ತಿಲ್ಲದ ನಾಯಿ, ಬೀದಿಗೆ ಹಾಕ್ರಿ. ಬೀದಿಗೆ ಬಿದ್ಮೇಲೆ ನಾನ್ ಏನ್ ಮಾಡ್ಬೇಕು ಅಂತ ನೋಡ್ತೀನಿ. ಅಲ್ಲ ನಿಮ್ಗೆ ಹೇಳಿನಿ ನಾಯಿ ಅಂತ ಜನ್ಮ ಒಂದು. ಸರ್ ಹೋದ್ರಲ್ಲ, ಹೋದ್ರಲ್ಲ ಹೊಟ್ಟೆಗೆ ಏನ್ ತಿಂತ. ದುಡ್ಡು ಕಾಸೆಲ್ಲ ಚೆನ್ನಾಗಿತ್ತಲ್ಲ, ಯಾಕೋ ದುಡ್ಡು ಕಾಸು ಹೆಂಗ್ ಬೇಕಾದ್ರು ಯಾವತ್ ಬೇಕಾದ್ರು ದುಡಿಬೋದು ಬಾಬಾ. ಆದ್ರೆ ಅಂದ ಕೆಜಿಗೆ 400 ರೂಪಾಯಿ, 400 ರೂಪಾಯಿಗೂ 400 ರೂಪಾಯಿಗೂ 400 ರೂಪಾಯಿಗೂ 400 ರೂಪಾಯಿ. ನಾನು ಮದುವೆ ಆಗ ಆ 20,000 ಕೊಟ್ಬಿಡಿ ಸರ್, ನಾವು ಹೊಂಟೋಯ್ತೀವಿ. 20,000 ಯಾಕೋ ಕೊಡ್ಬೇಕು? ಮದ್ವೆ ಅರೇಂಜ್ಮೆಂಟ್ಸ್ ಅಪ್ಪ, ಮದ್ವೆ ಅರೇಂಜ್ಮೆಂಟ್ಸ್. ಅಷ್ಟೇ ತಾನೆ, ಅಷ್ಟೇ ತಾನೆ. ನೀವು ಮಾತಾಡಿ
ಅಯ್ಯೋ ಹಂಗಂತ ನಾನು ನೀವು ಹೇಳಿದ್ರಿಲ್ಲ ನಾ ಸಿಗೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾನೊಬ್ಳೇ ಒಪ್ಕೋತೀನಿ ಸರ್. ಕೋಬ್ರಾ, ನೀನು ಅಮೌಂಟ್ ಜಾಸ್ತಿ ಆಯ್ತು ಅಂತ ನೋಡ್ತಾ ಇದೀಯ, ಆದ್ರೆ ಮುದ್ದೆ ಅವನಿಗೆ ಇವ್ ಲೆವೆಲ್ ಜಾಸ್ತಿ ಆಯ್ತು ಅಂತ ನೋಡ್ತಾವನೆ. ಈಗ ಅವ್ರನ್ನ ತಾಳಿ ಕಟ್ಬೋದೇನ? ಕಟ್ಬೋದು ಕಟ್ಬೋದು, ಕಡೆ ಅಲ್ಲಿ ತಾಳಿ. ಒಂದ್ ನಿಮಿಷ ಸೈಡ್ ಬಾ ಅಮ್ಮ. ನಿನ್ನ ಹೆಸರೇನಂದ? ಮಾಲಿನಿ. ನಿನಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಸ್ವಲ್ಪ ಉತ್ತರ ಕೊಡಮ್ಮ. ಸ್ವಲ್ಪ ಏನು ಸಿಕ್ಕಾಪಡೆ ಕೊಡ್ತೀನಿ ಹೇಳಿ. ಈಗ ನಿನ್ನ ಹೆಸರು ಮಾಲಿನಿ. ಮಾಲಿನಿ. ಹಾ ಹಾ, ಓಕೆ. ನಿನಗೆ ಒಂದು ಸೀಕ್ರೆಟ್ ಹೇಳಿರ್ತೀನಿ. ಫ್ರೆಂಡ್ ತಗೊಂಡು ನಾನೇನ್ ಮಾಡ್ಲಿ, ಅದಕ್ಕೆ ಆರಾಮಾಗಿ ಇದ್ಬಿಡ್ತೀನಿ, ಹೋಗ್ಲಿ ಪಾಪ. ಅದಕ್ಕೆ ನಾನು ಬೇರೆ ವಿಚಾರ ಹೇಳಕ್ ಹೋಗಲ್ಲ ನೋಡಿ. ಓಕೆ ಓಕೆ, ನೆಕ್ಸ್ಟ್ ಪ್ರಶ್ನೆ. ನಿನಗೆ ಒಂದೊಂದು ಐಟಮ್ ಹೇಳ್ತಾ ಹೋಗ್ತೀನಿ, ಅದ್ರಲ್ಲಿ ಇರುವಂತ ಎರಡೇ ಟೈಪ್ ಹೇಳ್ಬೇಕು ನೀನು. ಸ್ಟ್ರಾಂಗ್, ಚಾಕಣ, ಮಿಕ್ಸ್ಚರ್, ಉಪ್ಪಿನಕಾಯಿ. ಉಪ್ಪಿನಕಾಯಿ ಸೂಪರ್ ಇರೋದು. ಇದೆಲ್ಲ ನಿನಗೆ ಗೊತ್ತು. ಕ್ವಶನ್ ಮೇಲೆ ಕ್ವಶನ್ ಮಾಡಿ ಮಾಡಿ ಮಾಡ್ತಾ ಇದ್ದೀಯ. ನಾವು ಚಾನೆಲ್ ಹೋಗ್ತೀವಿ. ದುಡ್ಡು ಹೊಡ್ಕೊಳ್ಳೋಣ ಅಂತ ಹೇಳಿದ್ರು, ಅದಕ್ಕೆ ನೀವು ಹುಡುಗಿ ಗಡಪ್ ಹಾಕ್ಬಿಟ್ಟು ಇಲ್ಲಿಗೂ ಕಟ್ಬಿಟ್ರು ಸರ್. ಸರ್, ನಂದೇನು ತಪ್ಪಿಲ್ಲ ಸರ್. ನೋಡ್ರಿ ಎಲ್ಲ ಇವ್ದೆ ಚೌಕಾಸಿ ಮಾಡಲ್ಲ, ಸೀಕ್ರೆಟ್ ಬಿಟ್ಕೊಡಲ್ಲ, ಪ್ರಾಮಿಸ್ ಮಾಡಿದೀನಿ, ಗಾಸಿಪ್ ಮಾಡಲ್ಲ. ಲಾರ್ ಬಿಯರು ಸ್ಟ್ರಾಂಗ್ ಅಂದಾಗ್ಲೇ ನನಗೆ ಗೊತ್ತಾಯ್ತು, ಈ ಕೆಲಸ ಯಾವುದೇ ಹೆಣ್ಮಗು ಮಾಡೋದಕ್ಕಾಗಲ್ಲ, ಗಂಡಸರೇ ಮಾಡಕ್ ಸಾಧ್ಯ ಅಂತ. ಅಂತ ಚಿನ್ನದ ಸಹವಾಸ ಬಿಟ್ಟು ಈ ರೋಲ್ಡ್ ಗೋಲ್ಡ್ ಹಿಂದೆ ಬಿದ್ದು ನನ್ ಜೀವನನೇ ತಗಡಾಗಬಿಡ್ತಾರ. ನಿನ್ನ ಬುಡಕಿದ ಕಣಲೇ ಬಂದ ಕಣ ನಿನ್ನ. ಹಾ ಗುರು. ಯಾ ಈಗ ರೆಮೋ ನಿಮಗೆ ಒಂದು ಸಣ್ಣದೊಂದು ಚಾಲೆಂಜ್ ಅನ್ನ ಮಾಡ್ತಾಳೆ. ಓಕೆ ರೆಮೋ,
ವಾಟ್ ಇಸ್ ದ ಚಾಲೆಂಜ್? ಅವ್ರ ಸಾಂಗ್ಸ್, ಅವ್ರು ಕಂಪೋಸ್ ಮಾಡಿದ ಸಾಂಗ್ಸ್ ನಾನು ಹಾಡ್ತೀನಿ. ಆ ಸಾಂಗ್ನ ನೀವು ಬೇರೆ ತರ ಹಾಡಬೇಕು, ಅಂದ್ರೆ ಪ್ಯಾತೋ ತರ, ತಪ್ಪಾಂಗು ತರ, ಇನ್ನೇನಾದ್ರೂ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ, ಮೂರು ಸ್ಟೈಲ್ ಅಲ್ಲಿ ಹಾಡಬೇಕು. ಫಸ್ಟ್ ಸಾಂಗ್ ಈಗ ಒಂದ್ ಸಾಂಗ್ ತಪ್ಪಂಗ್ ನಾನು ಹಾಡ್ತೀನಿ, ಅದು ಮತ್ತೆ ರಾಕ್ ಸ್ಟೈಲ್ ಅಥವಾ ಪ್ಯಾಥೋ ಸ್ಟೈಲ್, ಎನಿ ಸ್ಟೈಲ್ ನಿಮ್ಮ ಇಷ್ಟ. ಸೂಪರ್, ಲವ್ಲೈ ಲವ್ಲೈ. ಇವಾಗ ನೀವೊಂದು ಸಾಂಗ್ ಅವ್ರಿಗೆ ಚಾಲೆಂಜ್ ಕೊಡಿ, ನೀವೊಂದು ಸಾಂಗ್ ಅವ್ರ ಎಮೋಗೆ ಚಾಲೆಂಜ್ ಕೊಡಿ. ಯಾವ್ದಾದ್ರು ನಿಮ್ದೇ ಸಾಂಗ್ ಅವ್ರಿಗೆ ಚಾಲೆಂಜ್ ಕೊಡೋದು ದೊಡ್ಡವನಲ್ಲ. ಚಾಲೆಂಜ್ ಅಂತಲ್ಲ ಕೊಟ್ಟಿದ್ದು, ಡಿಫ್ರೆಂಟ್ ಆಗಿ ಮಜಾ ಇರಲಿ ಅಂತ. ಹೌದು, ಹಾ ಹಾಡು.
ಇನ್ನು 2 hours ಟೈಮ್ ಇದೆ, ಕೂತ್ಕೋ ಆರಾಮ, ಕೂಚು ಪ್ರೆಸೆಂಟ್ ಟೈಮ್ ಇದೆ, ಕೂಚು ಕೂಚು ಕೂಚು. ಮಜಾ ಟಾಕೀಸ್ ಹಾಗೂ ಮಜಾ ಭಾರತದ ಒಂದು ಮೆಗಾ ಎಪಿಸೋಡ್, ಅದೇ ಮಜಾ ಸಂಚಿಕೆ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಮಾತುಕತೆ ಆಡೋದಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ, ಅವರ ಸ್ಕಿಟ್ ನೋಡೋದಕ್ಕೂ ನಾವು ಕಾಯ್ತಾ ಇದೀವಿ. ಸೊ ನಾಳೆವರೆಗೂ ಕಾಯ್ತಾ ಇರಿ, ಅಲ್ಲಿವರೆಗೂ ನಾನು ಯಾವಾಗಲೂ ಹೇಳೋ ಹಾಗೆ ನಗ್ತಾ ಇರಿ ನಗಿಸ್ತಾ ಇರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ಮಜಾ ಟಾಕೀಸ್ನ ಯಾವುದೇ ಎಪಿಸೋಡ್ ನೋಡಬೇಕು ಅಂದರೆ ದಯವಿಟ್ಟು ಊಟ ಆಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮಜಾ ಟಾಕೀಸ್ ಎಂಜಾಯ್ ಮಾಡ್ತಾ ಇರಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್, ಗುಡ್ ನೈಟ್. ನೀವು ನೋಡ್ತಾ ಇದ್ರಿ ಮಜಾ ಟಾಕೀಸ್ ಸೂಪರ್ ಸೀಸನ್.